ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಸಂಡೇ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಊರಲ್ಲಿ ಗಣೇಶನ ವಿಸರ್ಜನೆ ಇದೆ, ಹಾಗೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಮಾಡಿದ್ವಲ್ಲ, ನಾನು ಮಡ್ಲಕ್ಕಿ ಕಟ್ಕೊಂಡಿರಲಿಲ್ಲ, ಇವತ್ತು ಮಡ್ಲಕ್ಕಿ ಕೂಡ ಕಟ್ಕೊಂಡೋಗಿ ಹಾಗೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಹಾಗೆ ಬೆಳಗ್ಗೆ ಇದ್ದೆಲ್ಲ ರೆಡಿ ಆಗಿದ್ದೀವಿ, ಈಗ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೆ ಹತ್ರ ತುಂಬಾ ಹೂವಿಂದು ಗಿಡ ಎಲ್ಲ ಇದೆ, ಹಾಗಾಗಿ ಹೂ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ಅಂದರೆ ದಾಸವಾಳ ಬೆಳಗ್ಗೆ ಅರಳಿತ್ತಲ್ವ, ಹಾಗಾಗಿ ಕಿತ್ಕೊಳ್ಳೋಣ ಅಂತ ಬಂದೆ. ಹಾಗೆ ಮನೇಲಿ ಕೂಡ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ, ಟಿಫನ್ ಕೂಡ ಆಯಿತು. ಈಗ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಬೇಕು. ಒಂದು 10 ಗಂಟೆ ಮೇಲೆ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಇರುತ್ತೆ. ಗಣೇಶನ ಕೂಡ ಅವಾಗೆ ಇಟ್ಬಿಟ್ಟು ಮೆರವಣಿಗೆ ಎಲ್ಲ ಮಾಡಿ ಸಂಜೆ ಗಣೇಶನ ಬಿಡೋದು, ಬೆಳಗ್ಗೆಯಿಂದ ಮೆರವಣಿಗೆ ಮಾಡ್ತಾರೆ. ನಮ್ಮ ಅಕ್ಕಪಕ್ಕ ಊರಿಗೆಲ್ಲ ಹೋಗ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಈಗ ನಾನು ಕೂಡ ರೆಡಿ ಆಗಿದ್ದೀನಿ, ನನ್ನ ಮಗಳು ರೆಡಿ ಆಗಿದ್ದಾಳೆ. ಈಗ ಅಮ್ಮ ನಮಗೂ ಕೂಡ ಮಡ್ಲಕ್ಕಿ ಎಲ್ಲ ಕಟ್ತಾರೆ, ಆಮೇಲೆ ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಈಗ ಇಲ್ಲಿ ಒಂದು ಸೈಡು ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಗಣೇಶನಿಗೆ ಕಡುಬು ಕೂಡ ಮಾಡಿದ್ವಿ, ಹಾಗೆ ಪೂಜೆಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಇದು ನನ್ನ ಸೀರೆ ತೊಗೊಂಡಿದ್ದೆ ಗೌರಿ ಹಬ್ಬಕ್ಕೆ ಅಂತ, ಹಾಗೆ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ನಾನು ಕೂಡ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊಂಡು ಸ್ಯಾರಿ ಕೂಡ ಉಟ್ಕೊಂಡಿದ್ದೀನಿ. ನಾನು ನಾಳೆ ಬ್ಯಾಂಗ್ಳೂರ್ಗೆ ಹೋಗೋದ್ರಿಂದ ಇವತ್ತು ಭಾನುವಾರ, ಇವತ್ತು ಕಟ್ಕೊಂಡು ನಾಳೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವತ್ತೇ ಕಟ್ಕೊತ ಇದ್ದೀನಿ. ಹಾಗೆ ಅಮ್ಮ ಮಡ್ಲಕ್ಕಿ ಎಲ್ಲ ಕಟ್ತಾ ಇದ್ದಾರೆ. ಮಡ್ಲಕ್ಕಿ ಕಟ್ಕೊಂಡು ಮತ್ತೆ ತವ್ರ ಮನೆಗೆ ಅಂದರೆ ಒಳಗಡೆ ಹೋಗ್ಬಾರ್ದು ಅಂತಾರೆ. ಆ ಮಡ್ಲಕ್ಕಿ ಎಲ್ಲ ಬಿಟ್ಟಮೇಲೆ ಹೋಗ್ಬೋದು, ಮಡ್ಲಕ್ಕಿನ ಮನೆಗೆ ತೊಗೊಂಡು ಹೋಗ್ಬಾರ್ದು, ಹೊರಗಡೆ ಅಥವಾ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಹಾಗಾಗಿ ನಾನು ಮಡ್ಲಕ್ಕಿ ಕಟ್ಕೊಂಡು ದೇವಸ್ಥಾನದ ಹತ್ರ ಇಟ್ಬಿಟ್ಟು ಇದ್ದು ಮತ್ತೆ ಸೋಮವಾರ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಒಳ್ಳೆ ದಿನ ಅಲ್ವಾ, ಹಾಗಾಗಿ ಭಾನುವಾರನೇ ಕಟ್ಕೊಳ್ಳೋಣ ಅಂತ ಕಟ್ಕೊತಾ ಇದ್ದೀನಿ. ಕೆಲವೊಬ್ಬರು ಭಾನುವಾರ ಕಟ್ಟೋದಿಲ್ಲ, ಸೋಮವಾರ ಕಟ್ತಾರೆ. ಬಟ್ ನಮ್ಮ ಅಮ್ಮ ಮನೇಲಿ ಸೋಮವಾರ ಕಟ್ಟೋದಿಲ್ಲ, ಭಾನುವಾರ ಕಟ್ತಾರೆ. ಅತ್ತೆ ಮನೇಲಿ ಭಾನುವಾರ ಕಟ್ಟೋದಿಲ್ಲ, ಅವರು ಸೋಮವಾರ ಕಟ್ತಾರೆ. ಅದೇನೋ ಗೊತ್ತಿಲ್ಲ, ಇಲ್ಲಿಂದ ಹೇಗೆ ನೆಡ್ಕೊ ಬಂದಿರುತ್ತೆ ಆ ರೀತಿ ಮಾಡ್ತಾರೆ. ನಮ್ಮನೇಲಿ ಸೋಮವಾರ ಕಟ್ಟೋದಿಲ್ಲ ಅಲ್ವಾ, ಹಾಗಾಗಿ ಶನಿವಾರ ನಮ್ಮ ಅತ್ತೆದಿರು ಮತ್ತು ಆಂಟಿ ದೊಡ್ಡಮ್ಮವರೆಲ್ಲ ಕಟ್ಕೊಂಡ್ರು. ಬಟ್ ನಾವು ನನಗೆ ಕಟ್ಕೊಂಡಿರಲಿಲ್ಲ, ನನಗೆ ನಾಳೆ ಕಟ್ತೀನಿ ಅಂದ್ರೆ ಅಮ್ಮ ಸರಿ ಅಂತ ಹೇಳ್ಬಿಟ್ಟು, ನಂದು ಒಬ್ಳದ್ದು ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಇವತ್ತು ಮಡ್ಲಕ್ಕಿ ಎಲ್ಲ ಕಟ್ಟಿ ಹಾಗೆ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಗಣೇಶನ ವಿಸರ್ಜನೆ ಎಲ್ಲ ಇರುತ್ತಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ, ಚೆನ್ನಾಗಿರುತ್ತೆ. ಎಲ್ಲ ಏನೇನಾಯಿತು ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಹಾಗೆ ಅಮ್ಮ ನನಗೆ ಮಡ್ಲಾಕಿ ಕಟ್ಟಿರಲ್ವ, ಹಾಗಾಗಿ ನನ್ನ ಮಗಳು ಅಳ್ತಾ ಇದ್ಲು ನನಗೆ ಅಂತ, ಹಾಗಾಗಿ ಮತ್ತೆ ಅವಳಿಗೆ ಅಡಿಕೆ ಎಲೆ ಬಾಳೆನೆಲ್ಲ ಕೊಟ್ಟು ಅಮ್ಮ ಅವಳಿಗೂ ಕುಂಕುಮ ಇಟ್ಟು ಮುಡಿಸಿ ಥರ ಎಲ್ಲ ಮಾಡ್ತಾಯಿದ್ರು. ಈಗ ಮಡ್ಲಾಕಿ ಕಟ್ಕೊಂಡಿದ್ದೆಲ್ಲ ಆಯ್ತಲ್ಲ, ಮತ್ತೆ ಹೋಗ್ಬಿಟ್ಟು ದೇವಸ್ಥಾನ ಇಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಇನ್ನು ಗಣೇಶನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು, ಇನ್ನೇನೀಗ ಗಣೇಶನ ಇಟ್ಬಿಟ್ಟು ಮೆರವಣಿಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾರೆ. ಈಗ ಪೂಜೆ ಕೂಡ ಆಗ್ತಾ ಇದೆ. ನಮ್ಮ ಊರಿನ ಪಕ್ಕನೇ ತೆಗೇಳಿ ಅಂತ ಬರುತ್ತೆ, ಅಲ್ಲಿ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿ ಆಶ್ರಮದ ಸ್ವಾಮೀಜಿ ಕೂಡ ಬಂದಿದ್ರು. ಅವರು ಕೂಡ ಒಂದು ಗಣೇಶನ ವಿಸರ್ಜನೆ ಇತ್ತು, ಮತ್ತು ಅವರು ಕೂಡ ಬಂದಿದ್ರು. ಗ್ರಾಮದ ಸಮಸ್ತ ಭಕ್ತ ಬಂಧುಗಳೇ, ವಿಶೇಷವಾಗಿ ವಿದ್ಯಾ ಗಣಪತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಭಜರಂಗಿ ದಳದ ಹೆಸರಿನಲ್ಲಿರ್ತಕ್ಕಂಥ ಸಮಸ್ತ ಗ್ರಾಮದ ಭಜರಂಗಿ ದಳದ ಭಕ್ತರೇ, ನೀವು 6 ವರ್ಷದಿಂದ ಗಣಪತಿಯ ಆರಾಧನೆ ಮಾಡ್ತಾ ಇದ್ದೀರಿ, ಬಹಳ ಸಂತೋಷದ ವಿಷಯ. ಹಾಗೇನೆ ಇನ್ನೂ ಒಂದು ವಿಶೇಷ ಈ ಬಾರಿ ಬಿಟ್ಟು, ಯಾವ ವರ್ಷವೂ ಇಲ್ಲ ಅಷ್ಟೊಂದು ಜನಕ್ಕೆ ಸುಮಾರು 1 ವಾರದ ಕಾಲ ಸತತವಾಗಿ ಊಟ ನೀವು ಹಾಕಿದ್ದೀರಾ, ಪ್ರಸಾದ ಕೊಟ್ಟಿದ್ದೀರಾ ಅಂತ ಹೇಳಿ ಹೇಳಿ ಬಹಳ ಸಂತೋಷ. ಈ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯ ಯುವಕರೆಲ್ಲ ಸೇರಿ ಏನಾಗಿದೆ ಅಂದರೆ, ಇಡೀ ಗ್ರಾಮದಲ್ಲಿ ಮಕ್ಕಳಿಗೆ ಮುಂದಿನ ಜನರೇಷನ್ ಹಿಂದೆ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಮಾದರಿ. ಹಿಂದೆ ನಮ್ಮೂರಲ್ಲಿ ಹೀಗೆ ಗಣೇಶನ ಇಟ್ಟಿದ್ರು, ಹೀಗೆ ಮಾಡ್ತಾ ಇದ್ರು. ಬೇರೆ ಮನುಷ್ಯನಿಗೆ ಏನು ಕೊಟ್ಟರು ಕೂಡ 2 ಕಾರ್ 3ನೇ ಕಾರ್ ಕೇಳ್ತಾರೆ, 2 ಅಂತಸ್ತು ಮನೆ ಕೊಟ್ಟರೆ 3ನೇ ಅಂತಸ್ತು ಮನೆ ಕೇಳ್ತಾರೆ, 1 ಕೋಟಿ ದುಡ್ಡು ಕೊಟ್ಟರೆ 10 ಕೋಟಿ ಬೇಕು, ಅದು ಊಟ ಕೊಟ್ಟರೆ ಸಾಕು ಅಂತ ಸಾಕು ಅಂತ ಹೇಳ್ಕೊಂಡು ಕೊಟ್ಟೆ ದುಡ್ಡು ಊಟ ಕೊಡ್ತಾರೆ. ಆ ಒಂದು ಕೆಲಸ ನೀವು ಮಾಡಿದ್ದೀರ, ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ.
ಪ್ರಸಾದವನ್ನು ಯಾರು ತಿಂತಾರೋ ಅವರಿಗೆ ಶಾಸ್ತ್ರದಲ್ಲಿ ಒಂದು ವಚನ ಇದೆ, ಪ್ರಸಾದ ಸರ್ವ ದುಃಖ. ಆ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸ್ತೀವಿ ನೋಡ್ರಿ, ಪ್ರೈಸ್ ತಗೋರಪ್ಪ. ಆ ಡಾಕ್ಟರ್ ದಿವ್ಯಶ್ರೀ, ದಿವ್ಯಶ್ರೀ ಪರವಾಗಿ ದಿವ್ಯಶ್ರೀ ಅನುಶ್ರೀ ಇದ್ದೀರಾ? ಓಕೆ, ಕೊಡ್ರಿ ಕೊಡ್ರಿ, ಇವ್ರು ಕೊಡ್ರಿ, ಆಮೇಲೆ ನಂದರ ಕೊಡ್ರಿ. ಪರಿಚಿತ ಬರಮ್ಮ ಪರಿಯಮ್ನವರು, ಹಾ ಬಾ ಮೋಕ್ಷ ಸಿರಿ ಬರಮ್ಮ ಮುನಿಯಮ್ನವರು. ಹಾಗೆ ನಾವು ರಂಗೋಲಿ ಹಾಕಿದ್ವಲ್ಲ ಅದ್ರದ್ದು ಪ್ರೈಸಸ್ ಕೊಟ್ಟಿರಲಿಲ್ಲ, ಹಾಗಾಗಿ ಇವತ್ತು ಪ್ರೈಸಸ್ ಎಲ್ಲ ಕೊಡ್ತಾ ಇದ್ರು. ಪ್ರೈಸ್ ಎಲ್ಲ ಇಸ್ಕೊಂಡಿದ್ದೆಲ್ಲ ಆಯಿತು. ಈ ಥರ ಬಾಕ್ಸ್ ಎಲ್ಲ ಕೊಟ್ಟಿದ್ರು, ಫಸ್ಟ್ ಸೆಕೆಂಡ್ ಈ ಥರ ಏನು ಮಾಡಿರಲಿಲ್ಲ, ಎಲ್ರಿಗೂ ಕೊಟ್ಟಿದ್ರು. ನೆಕ್ಸ್ಟ್ ಇನ್ನೇನು ಟಿಫನ್ ಕೂಡ ಎಲ್ಲ ಆಯಿತು. ನೆಕ್ಸ್ಟ್ ಈಗ ಗಣೇಶನ ಇಟ್ಬಿಟ್ಟು ಮೆರವಣಿಗೆ ಎಲ್ಲ ಹೋಗ್ಬೇಕು. ಹಾಗೆ ನಾವು ಸುಮ್ಮನೆ ಕೂತಿದ್ವಿ ಇಲ್ಲಿ, ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಈಗ ಗಣೇಶನ ಇಟ್ಬಿಟ್ಟು ಮೆರವಣಿಗೆ ಮಾಡೋದಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ಟ್ರ್ಯಾಕ್ಟರಲ್ಲಿ, ಅಲ್ಲಿ ಇಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಗಣೇಶ ದೊಡ್ಡ ಗಣೇಶನೇ ತಂದಿದ್ರು. ಈಗ ಎಲ್ಲರೂ ಸೇರಿಬಿಟ್ಟು ಗಣೇಶನ ಎತ್ತಿ ಮೆರವಣಿಗೆ ಮಾಡೋದಕ್ಕೆ ಇಡ್ತಾ ಇದ್ದಾರೆ. ಈಗ ಬೆಳಗ್ಗೆ ಒಂದು 11:30 ಆಗಿತ್ತು ಅನ್ಸುತ್ತೆ, 11:00 ಇವಾಗ ಗಣೇಶನ ಎತ್ತಿದ್ದು. ಬಿಟ್ಟಿದ್ದು ಸಂಜೆ 6:30-7:00 ಆಗಿತ್ತು. ಅಷ್ಟು ತಕ ಬರೀ ಮೆರವಣಿಗೆನೇ ಆಯಿತು. ತುಂಬಾ ಚೆನ್ನಾಗಿತ್ತು. ಸುತ್ತು ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರು. ನಾವು ಕೂಡ ಅಷ್ಟೇ ಅವ್ರ ಜೊತೆಗೆ ಹೋಗ್ತಾ ಇದ್ವಿ. ಗಣೇಶನ ಮೆರವಣಿಗೆಗೆಲ್ಲ ಇಟ್ಟಿದ್ದಾಯಿತು. ಗಣೇಶಂದು ಮೆರವಣಿಗೆಯಿಂದ ವಿಸರ್ಜನೆದು ಏನಿದೆ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಯಾಕೆಂದರೆ ತುಂಬಾ ವೀಡಿಯೋ ಇದೆ, ಅದು ತುಂಬಾ ಲೆಂತ್ ಇದೆ. ಹಾಗಾಗಿ ಹಾಗೆ ಮತ್ತು ಡ್ಯಾನ್ಸ್ ಈ ಥರ ಸಾಂಗ್ಸ್ ಈ ಥರದ್ದೆಲ್ಲ ಇದೆಯಲ್ಲ, ಹಾಗಾಗಿ ಅದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಹಾಗೆ ನಮ್ಮ ಅಮ್ಮನ ಮನೆ ಹತ್ರ ಈ ಥರ ಚಿಕ್ಕದಾಗ ಒಂದು ಕೈತೋಟ ಅಂತ ಮಾಡ್ಕೊಂಡಿದೆ ಅಮ್ಮ. ಮನೆ ಪಕ್ಕನೇ ಸ್ಪೇಸ್ ಇದೆಯಲ್ಲ, ಅಲ್ಲಿ ತುಂಬಾ ಚೆನ್ನಾಗಿದೆ, ಹಾಗಾಗಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮನಿ ಪ್ಲಾಂಟ್ ಬರುತ್ತಲ್ಲ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂದರೆ ಮೇಲೆ ಅಂದರೆ ಸೀಟಲ್ಲಿ ಹಾಕ್ಸಿದೆ, ಅದ್ರ ಮೇಲೆಲ್ಲ ಹೋಗಿದೆ, ಅಷ್ಟು ದೊಡ್ಡದಾಗಿ ಚೆನ್ನಾಗಿ ಹಬ್ಕೊಂಡಿದೆ. ಹಾಗೆ ರುದ್ರಾಕ್ಷಿ ಗಿಡ, ಕನಕಾಂಬ್ರ ಮತ್ತು ಸೇವಂತಿಗೆ ಹೂವು ಈ ಥರದ್ದು ಎಲ್ಲ ಥರದ್ದು ಅಮ್ಮ ಇಟ್ಟಿದ್ದಾರೆ ಗಿಡಗಳು. ಕನಕಾಂಬ್ರ ಹೂವು ಅಷ್ಟೇ, ಮನೆ ಹತ್ರನೇ ಮುಟ್ಕೊಳ್ಳೋ ಅಷ್ಟು ಹೂವು ಸಿಗುತ್ತೆ ನಮಗೆ. ಹಾಗೆ ನಾನು ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೆ. ನೆಕ್ಸ್ಟ್ ಡೇ ಅಜ್ಜಿ ಅವ್ರನ್ನ ನೋಡ್ಕೊಬರೋಣ ಅಂತ ಹೋಗ್ಬೇಕಿತ್ತು ತುಮಕೂರಿಗೆ. ನಮ್ಮ ಅಮ್ಮನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ನೋಡ್ಕೊಬರೋಣ ಅಂತ ತುಮಕೂರಿಗೆ ಹೋಗಿದ್ವಿ ಗುರುವಾರ. ಅಂದರೆ ಹಬ್ಬ ಆಗಿ ನೆಕ್ಸ್ಟು ಗುರುವಾರ, ಹಾಗಾಗಿ ಅದು ಕೂಡ ಒಂದು 2 ಕ್ಲಿಪ್ಪಿಂಗ್ಸ್ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ತಾತ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವ್ರನ್ನ ನೋಡ್ಕೊಬರೋಣ ಅಂತ ಹೋಗಿದ್ದೆ. ಹಾಗಾಗಿ ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೆ. ಹಾಗೆ ಚಿಕ್ಕದಾಗ ಒಂದು ವೀಡಿಯೋ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಇಲ್ಲಿ ದಾಸವಾಳ ಹೂವು ಅಷ್ಟೇ, ಎಷ್ಟು ಚೆನ್ನಾಗಿದೆ, ತುಂಬಾ ಹೂವು ಬಿಡುತ್ತೆ ಇದು ದಾಸವಾಳ. ಹಾಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಒಂದೇಲ್ಗ ಅಂತ ಕೇಳಿರ್ತೀರ, ಸರಸ್ವತಿ ಎಲೆ, ಇಲ್ಲಿ ಕಿವಿ ಸೊಪ್ಪು ಈ ಥರದ್ದೆಲ್ಲ ಹೇಳ್ತಾರೆ. ಇದನ್ನ ನೋಡಿ ಎಷ್ಟೊಂದು ದೊಡ್ಡದಾಗಿ ಬಂದಿದೆ. ಹಾಗೆ ತೊದಲು ಮಾತಾಡ್ತಾರಲ್ಲ ಅಂಥವ್ರಿಗೂ ಕೂಡ ಈ ಸೊಪ್ಪನ್ನ ಅರೆದ್ಬಿಟ್ಟು ರಸನ ಕುಡಿಸ್ತಾರೆ. ನೆಕ್ಸ್ಟು ನಾವು ನಮ್ಮ ಅಜ್ಜಿ ಮತ್ತು ತಾತನ ನೋಡ್ಕೊಬರೋಣ ಅಂತ ತುಮಕೂರಿಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರು ಸ್ವಲ್ಪ ಹುಷಾರಿರಲಿಲ್ಲ ತಾತಗೆ, ಹಾಗಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡಿಸ್ಕೊಂಡು ಬರೋಣ ಅಂತ ನಾನು, ಅಕ್ಕ, ನನ್ನ ಮಗಳು, ನಮ್ಮ ದೊಡ್ಡಮ್ಮ, ಅಮ್ಮ ಎಲ್ಲರೂ ಹೊರಟಿದ್ವಿ. ಹೋಗ್ತಾ ಇದ್ವಿ, ಗುರುವಾರ ಹೋಗಿದ್ದು ಹಬ್ಬ ಆಗಿ ನೆಕ್ಸ್ಟು ಗುರುವಾರ. ನಾನು ಸ್ವಲ್ಪ ಲೇಟಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಗ್ಬಿಟ್ಟು ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಊರಿಗೆ ಹೋಗಿದ್ನಲ್ಲ, ಊರಿಗೆ ಹೋದಾಗೇ ಹೋಗ್ಬಿಟ್ಟು ನಾವು ಇಲ್ಲಿ ಬ್ಯಾಂಗ್ಳೂರಿಂದೆಲ್ಲ ಮತ್ತೆ ಒಬ್ಬಳೆ ಹೋಗೋದಕ್ಕಾಗೋದಿಲ್ಲ, ಅಲ್ಲಿ ಎಲ್ಲರೂ ಜೊತೆಗೆ ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ನಮ್ಮ ಅಮ್ಮನಿಗೆ ಚಿಕ್ಕ ವಯಸ್ಸಲ್ಲೇ ಅವರ ಅಪ್ಪ ಇರಲಿಲ್ಲ, ಹಾಗಾಗಿ ಅವರ ಚಿಕ್ಕಪ್ಪದಿರಲ್ಲ. ಮಾ ಅವ್ರನ್ನ ನೋಡ್ಕೊಂಡಿದ್ದು ಮದುವೆ ಮಾಡಿದ್ದು ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಮಮ್ಮ ಯಾವಾಗ್ಲೂ. ಇವರೇ ತಾತ, ನಮ್ಮಮ್ಮ ಅವರ ಚಿಕ್ಕಪ್ಪ ಆಗಬೇಕು. ನಮ್ಮಮ್ಮ ಅವರಪ್ಪ ದೊಡ್ಡವರು, ಇವರು ಏಳನೇವ್ರು, ಇನ್ನೂ ಒಬ್ಬರಿದ್ದಾರೆ ಮೂರನೇವರು ತಾತ. ಅಜ್ಜಿ ಕೊಟ್ಟರು ತಾತಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ, ಹಾಸ್ಪಿಟಲ್ಗೆಲ್ಲ ಅಡ್ಮಿಂಟ್ ಆಗಿದ್ದರು, ಸೀರಿಯಸ್ ಕೂಡ ಆಗಿತ್ತು. ಹಾಗಾಗಿ ಈಗ ಚೆನ್ನಾಗಿದ್ದಾರೆ, ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾವು ಹೋಗಿ ನೋಡಿಕೊಂಡೆಲ್ಲ ಬಂದ್ವಿ. ಹೊಸ ಮನೆ ಕಟ್ಟಿದ್ರು, ಮನೆ ಕಟ್ಟವಾಗ ಅಂದರೆ ಗೃಹಪ್ರವೇಶಕ್ಕೆ ಬಂದಿದ್ವಿ, ಮತ್ತೆ ಬಂದಿರಲಿಲ್ಲ. ಹಾಗಾಗಿ ಹೋಗೊಂದ್ಸರಿ ಮನೆ ಎಲ್ಲ ನೋಡಿಕೊಂಡು
ಹಾಗೆ ಇವರ ಅಜ್ಜಿ ಅಜ್ಜಿ ಕುಂಕುಮ ಕೊಡೋದಕ್ಕೆ ಅಂತ ನಮಗೆಲ್ಲ ರೆಡಿ ಮಾಡ್ತಾ ಇದ್ರು. ಹಾಗೆ ಊಟ ಕೂಡ ಎಲ್ಲ ಆಯಿತು. ಒಂದು ಎರಡು ಮೂರು ಅವರ್ ಇದ್ವಿ ಅಷ್ಟೇ ಅಲ್ಲಿ. ಹೋಗ್ಬಿಟ್ಟೆಲ್ಲ ಮಾತಾಡಿಸ್ಕೊಂಡು ರಿಟರ್ನ್ ಅವತ್ತೆ ಊರಿಗೆ ಬಂದ್ವಿ. ನೆಕ್ಸ್ಟ್ ಡೇ ನಮ್ಮನೇಲಿ ಹಬ್ಬ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಶನಿವಾರ ಬೆಳಗ್ಗೆನೆ ಎದ್ಬಿಟ್ಟು ಬೇಗ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿದ್ವಿ. ಕರ್ಗಡ್ಬು, ಹಪ್ಳ, ಸಂಡಿಗೆ, ನೆಕ್ಸ್ಟು ಕಾಳುಗೊಜ್ಜು, ಅನ್ನ ಸಾಂಬಾರು, ಹೆಸರು ಬೇಳೆ ಎಲ್ಲ ಮಾಡಿದ್ವಿ. ನಮ್ಮ ಅಪ್ಪನ ಅಕ್ಕ ತಂಗಿಯವರು, ನಮ್ಮ ಅಪ್ಪ ಅವ್ರ ಅಮ್ಮ ಅಜ್ಜಿ, ನೆಕ್ಸ್ಟು ಅಮ್ಮನ ಅಕ್ಕ ತಂಗಿಯವರು ಎಲ್ಲರೂ ಬಂದಿದ್ರು. ಬಂದು ಹಬ್ಬ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹಾಗೆ ಇಲ್ಲಿ ಆಂಟಿ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹಾಗೆ ಅಕ್ಕ ಕೂಡ ಕೂತಿದ್ದಾರೆ. ಹಾಗೆ ಇಲ್ಲೂ ಕೂಡ ನಮ್ಮ ತಾತ ಕೂಡ ಊಟ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ರು. ಅವರು ಮತ್ತೆ ನಮ್ಮ ಅಜ್ಜಿ ಕುತ್ಕೊಂಡು ಹೂವು ಎಲ್ಲ ಕಟ್ಕೊತಾ ಇದ್ದಾರೆ. ನನಗೆ ಊರಲ್ಲೆಲ್ಲ ಕೆಲಸ ಮಾಡೋ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಅಲ್ಲಲ್ಲಿ ಕೆಲವೊಂದು ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಅತ್ತೆದಿರು ಮತ್ತೆ ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲರೂ ಕುತ್ಕೊಂಡು ಇಲ್ಲೂ ಕೂಡ ಊಟ ಮಾಡ್ತಾ ಇದ್ದಾರೆ. ಅವರು ನಮ್ಮ ಅಮ್ಮ ಅವರ ಚಿಕ್ಕಮ್ಮ ಆಗಬೇಕು. ನೆಕ್ಸ್ಟು ನಮ್ಮ ಅತ್ತೆದಿರು ಮತ್ತು ಅಮ್ಮನ ಅಕ್ಕ ತಂಗರಿಗೆಲ್ಲ ಸೀರೆ ತಂದಿದ್ವಲ್ಲ, ಹಾಗಾಗಿ ಎಲ್ರಿಗೂ ಮಡ್ಲಕ್ಕಿ ಕಟ್ತಾ ಇದ್ದೀವಿ. ಸೀರೆ ಉಟ್ಕೊಂಡು ಮಡ್ಲಕ್ಕಿ ಕಟ್ಕೊತಾ ಇದ್ದಾರೆ. ಮೊದಲು ನಮ್ಮ ಆಂಟಿ ಅವರು, ನಮ್ಮ ಚಿಕ್ಕಮ್ಮ ಆಗಬೇಕು. ನೆಕ್ಸ್ಟು ನಮ್ಮ ಅಪ್ಪನ ತಂಗಿ ಅತ್ತೆ ಪಕ್ಕದಲ್ಲಿರೋದು. ನಾನೇ ಮಡ್ಲಕ್ಕಿ ಎಲ್ಲ ಕಟ್ತಾ ಇದ್ದೆ. ಅಮ್ಮ ಕಟ್ಟು ಅಂದರು ಸರಿ ಅಂತ ಹೇಳ್ಬಿಟ್ಟು ಇವರೆಲ್ಲನೂ ಶನಿವಾರ ಹಬ್ಬ ಮಾಡಿದ್ವಿ. ಶನಿವಾರ ಮಡ್ಲಕ್ಕಿ ಕಟ್ಕೊಂಡ್ರು. ನಾನು ಭಾನುವಾರ ಕಟ್ಕೊಂಡೆ. ಭಾನುವಾರ ಕಟ್ಕೊಂಡು ಮತ್ತು ಸೋಮವಾರ ನಾನು ಬ್ಯಾಂಗ್ಳೂರಿಗೆ ಬಂದೆ. ನೆಕ್ಸ್ಟ್ ಡೇ ನಾನು ಕಟ್ಕೊಂಡಿದ್ದು. ಇದು ಶನಿವಾರ ಮಾಡಿದಂಥ ವಿಡಿಯೋ. ನೆಕ್ಸ್ಟು ಅವರೆಲ್ಲ ಊರಿಗೆಲ್ಲ ಹೋದ್ಮೇಲೆ ನೆಕ್ಸ್ಟು ಗಣೇಶನ ದೇವಸ್ಥಾನ ಹತ್ರ ಪೂಜೆ ಇಲ್ಲತ್ತೆ. ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ರಂಗೋಲಿ ಸ್ಪರ್ಧೆ ಇತ್ತು, ಪೂಜೆ, ಊಟ ಎಲ್ಲ ಇತ್ತು. ಅದೊಂದು ವಿಡಿಯೋ ಸಪ್ರೇಟ್ ಮಾಡಿದ್ದೀನಿ. ಹಾಗೆ ನನಗೂ ಏನಷ್ಟೊಂದು ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಎಲ್ಲ ಹೇಳ್ಕೊಡ್ತಾ ಇದ್ರು ಹಾಗೆ ಮಾಡ್ತಾ ಇದೆ, ಯಾವ ರೀತಿ ಮಾಡ್ಲಕ್ಕೆ ಕಟ್ಟೋದು ಅಂತ ಎಲ್ಲ. ಹಾಗೆ ಎಲ್ಲ ಫುಲ್ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಯಾಕೆಂದರೆ ಕೆಲಸ ಎಲ್ಲ ಇರೋದಲ್ಲ. ಹಾಗಾಗಿ ಯಾರಾದರೂ ಇನ್ನೊಬ್ರು ವಿಡಿಯೋ ಮಾಡೋದಕ್ಕಿದ್ರೆ ಹೆಲ್ಪ್ ಆಗುತ್ತೆ, ಬಟ್ ಒಬ್ಬಳೇ ಮಾಡ್ಕೊಳ್ಳೋದು ಅಂದರೆ ಕಷ್ಟ ಆಗಿಬಿಡುತ್ತೆ. ನನಗೆ ಒಂದು ಕಡೆ ಮಗಳು ಕೆಲಸದ ಜೊತೆ ಮೊಬೈಲ್ ಇಟ್ಕೊಂಡ್ವಿ ಅಂದರೆ ಮನೇಲಿ ಬೇರೆ ಬೈತಾರೆ, ಹಾಗಾಗಿ ಮೊಬೈಲ್ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ. ಅವಾಗ ಒಂದೊಂದ್ಸರಿ ನೆನಪಾದ ವಿಡಿಯೋ ಮಾಡ್ಕೊತಿದ್ದೆ, ಬಟ್ ಊರಲ್ಲಿ ಅದೇ ಆಗೋದು. ಕೆಲಸದ ಜೊತೆ ವಿಡಿಯೋ ಮಾಡಬೇಕು ಅಂದರೆ ಕಷ್ಟ. ಒಂದತ್ರ ಆದರೆ ಇಟ್ಕೊಂಡು ಮಾಡ್ಬೋದು, ಬಟ್ ಓಡಾಡೋವಾಗೆಲ್ಲ ಮಾಡ್ಕೊಳ್ಳೋದು ಆಗೋದಿಲ್ಲ. ಹಾಗೆ ನಮ್ಮ ಹಸ್ಬೆಂಡ್ ಅವರಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ರು. ಅವ್ರಿಗೆಲ್ಲ ಮತ್ತು ನಮ್ಮ ಅಕ್ಕ ಎಲ್ರಿಗೂ ಮಡ್ಲಕ್ಕೆಲ್ಲ ಕಟ್ಟಿದ್ದೆಲ್ಲ ಆಯಿತು. ಅದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ನೆಕ್ಸ್ಟ್ ಡೇ ಗಣೇಶಿಂದು ವಿಸರ್ಜನೆ ಎಲ್ಲ ಇತ್ತಲ್ವ, ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಗಣೇಶನ ಎತ್ತಿದ್ದೆಲ್ಲ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಅದ್ರದ್ದು ಮೆರವಣಿಗೆ ಎಲ್ಲ ಇತ್ತಲ್ಲ, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮಿಸ್ ಮಾಡಿದೆ ಎಲ್ಲರೂ ನೋಡಿ, ಎಲ್ಲರೂ ಪ್ಲೀಸ್ ಎಲ್ಲ ಫುಲ್ ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.